ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನು ನೋಡೋಣ, ಬನ್ನಿ. ಮಹಾಮಾರಿ ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದೇಶದಲ್ಲಿ ಮೇ 3ರವರೆಗೆ ಎರಡನೇ ಹಂತದ ಲಾಕ್ಡೌನ್ ಮುಂದುವರೆಸಿದ್ದು, ಬಡ ಹಾಗೂ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ತುತ್ತಿನ ಚೀಲ ತುಂಬಿಸಿಕೊಳ್ಳಲಾಗದೆ ಅಕ್ಷರಶಃ ನಿರ್ಗತಿಕರಾಗಿದ್ದಾರೆ. ಇಂತಹ ಬಡ ಹಾಗೂ ಕೂಲಿ ಕಾರ್ಮಿಕರ ಕುಟುಂಬಗಳ ನೆರವಿಗೆ ಧಾವಿಸಿದ ಅಥಣಿ ತಾಲೂಕು ಮುಸ್ಲಿಂ ಸಮಾಜದ ಮುಖಂಡರಾದ ಅಸ್ಲಾಂ ನಾಲಬಂದ 200 ಬಡ ಕುಟುಂಬಗಳಿಗೆ ಅಕ್ಕಿ ಬೇಳೆ ಹೀಗೆ ದಿನಸಿ ಸಾಮಾನುಗಳು ಸೇರಿದಂತೆ ಒಂದು ತಿಂಗಳಿಗೆ ಆಗುವಷ್ಟು ರೇಷನ್ ಕಿಟ್ ಅನ್ನು ಹಂಚಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಸಲಾಂ ಕಲ್ಲಿ, ಸೈಯದ್ ಅಮೀನ್ ಗದ್ಯಾಲ್, ಗುಲಾಬ್ ನಾಲ್ಬಂದ್, ಶಬ್ಬೀರ್ ಸಾತ್ ಬಚ್ಚೆ ಸೇರಿದಂತೆ ಸರ್ದಾರ್ ನದಾಬ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಜಮಖಂಡಿ ಮೂಲದ ವ್ಯಕ್ತಿಗೆ ಕೊರೋನಾ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ 39 ವರ್ಷದ ಪೊಲೀಸ್ ಪೇದೆಗೆ ಕೊರೋನಾ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಇವರು ಜಮಖಂಡಿ ವಸತಿ ಗೃಹದಲ್ಲಿ ವಾಸವಾಗಿದ್ದ ಪೇದೆ ಮುಧೋಳ್ ನಗರದಲ್ಲಿ ಪ್ರಾರ್ಥನಾ ಮಂದಿರದ ಹತ್ತಿರ ಕೆಲಸ ನಿರ್ವಹಿಸುತ್ತಿದ್ದ. ಇದೇ ವೇಳೆ ದಿನಂಪ್ರತಿ ಮುಧೋಳ್ ನಗರಕ್ಕೆ ಹೋಗಿ ಬರುತ್ತಿದ್ದ ಈ ಪೊಲೀಸ್ ಪೇದೆ ರೋಗಿ ನಂಬರ್ 263 ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಗೋಕಾಕ್ ತಾಲೂಕಿನ ದುತ್ತಾಳ ಗ್ರಾಮದಲ್ಲಿ ಕರವೇ ಕಾರ್ಯಕರ್ತರಾದ ಹನುಮಂತ ಗಾಡಿವಡ್ಡರ್ ಮತ್ತು ದಿಲೀಪ್ ಗಾಡಿವಡ್ಡರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅತಿ ಕಡು ಬಡವರಿಗೆ ಅಕ್ಕಿ ಬೇಳೆ ಸೇರಿದಂತೆ ದಿನಸಿ ವಸ್ತುಗಳನ್ನು ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಮದಾರಸಾಬ್ ಜಗದಾಳ್, ಲಗಮನ್ನ ವಿಠಲ್ ಗಾಡಿವಡ್ಡರ್ ಸೇರಿದಂತೆ ಸುದರ್ಶನ್ ಧೇಮನ್ ಅವರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಮಹಾಮಾರಿ ಡೆಡ್ಲಿ ಕೊರೋನಾ ವೈರಸ್ ಎಫೆಕ್ಟ್ನಿಂದಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವರ್ಷಪೂರ್ತಿ ದುಡಿದು ನುಗ್ಗೆಕಾಯಿ ಬೆಳೆದ ಬೆಳೆಗೆ ಬೆಲೆ ಸಿಗದೆ ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲೂಕಿನ ಹುನೂರು ಗ್ರಾಮದ ರೈತ ಕಂಗಾಲಾಗಿದ್ದಾನೆ. ರೈತನ ಕೈ ಹಿಡಿಯಬೇಕಿದ್ದ ನುಗ್ಗೆಕಾಯಿ ಈ ಅನ್ನದಾತನ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಮಾರುಕಟ್ಟೆಗೆ ಹೋಗಲು ಕೊರೋನಾ ವೈರಸ್ ಹರಡುವ ಭೀತಿಯಿಂದ ಮುಂಜಾಗ್ರತೆ ಕ್ರಮವಾಗಿ ಸರ್ಕಾರ ಲಾಕ್ಡೌನ್ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ನುಗ್ಗೆಕಾಯಿಯನ್ನ ಮಾರುಕಟ್ಟೆಗೆ ತಲುಪಿಸಲು ಆಗುತ್ತಿಲ್ಲ. ರೈತ ಮಾಡಿದ ಸಾಲ ನೆನೆದು ತತ್ತರಿಸಿದ್ದಾನೆ. ಬೆಳೆದ ನುಗ್ಗೆಕಾಯಿ ಸರಿಯಾಗಿ ಮಾರಾಟವಾಗಿದ್ದರೆ ಲಕ್ಷಾಂತರ ರೂಪಾಯಿ ಲಾಭ ಪಡೆಯುತ್ತಿದ್ದ. ಹೂನೂರು ಗ್ರಾಮದ ವೆಂಕನಗೌಡ ರೈತ ಎನ್ನುವ ಅನ್ನದಾತ ಇದೀಗ ಕೊರೋನಾ ಎಫೆಕ್ಟ್ನಿಂದಾಗಿ 1 ರೂಪಾಯಿ ಲಾಭ ಕಾಣದೆ ಕೈ ಸುಟ್ಟುಕೊಳ್ಳುವಂತಾಗಿದೆ. ಹೂನೂರು ಗ್ರಾಮದ ನಾನು ರೈತನಾಗಿದ್ದು 1 ಎಕರೆ ಭೂಮಿಯಲ್ಲಿ ನುಗ್ಗೆ ಬೆಳೆಯನ್ನು ನಾಟಿ ಮಾಡಿರುತ್ತೇನೆ. ಪ್ರತಿದಿನ ಇಷ್ಟು ಮಾಲು ಉಳ್ತಾ ಇದೆ, ಅದನ್ನು ಮಾರ್ಕೆಟ್ಗೆ ಎಲ್ಲಿಯೂ ಕೂಡ ಕಳಿಸಲಿಕ್ಕೆ ಆಗದೆ ನಾನು ತುಂಬಾ ಕಂಗಾಲಾಗಿದ್ದೇನೆ. ಇದಕ್ಕೆ ಊರ ಹಿರಿಯರ ಸಮ್ಮುಖದಲ್ಲಿ ನಾವು ವಿಡಿಯೋ ಮಾಡಿ ಕಳಿಸಿರುತ್ತೇವೆ. ಇದನ್ನು ನೋಡಿ ತಾವು ಇದಕ್ಕೆ ಏನು ನಮಗೆ ಖರ್ಚು ಮಾಡಿದ್ದು ನಮ್ಗೆ ಏನು ಬರ್ತಾ ಇಲ್ಲ, ಮಾರ್ಕೆಟ್ ದಿನ ಒಯ್ಯಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದವ್ರು ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿ, ಕೃಷಿ ಇಲಾಖೆಯಿಂದ ಅನುಕೂಲ ಮಾಡಿ ಕಳಿಸ್ಕೊಡ್ತಂತ ನಾವು ಮನವಿ ಮಾಡಿಕೊಳ್ಳೋಣ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪ್ರಭು ನಗರದಲ್ಲಿ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಸಾಮಾಜಿಕ ಅಂತರ ಕಾಪಾಡುವ ದೂರದೃಷ್ಟಿಯಿಂದ ಪ್ರಭುನಗರ ಗ್ರಾಮದಲ್ಲಿ ಜೈ ಭೀಮ ಬಾಯ್ಸ್ ಮತ್ತು ದಲಿತ ಸಂಘಟನೆಯ ಕಾರ್ಯಕರ್ತರಿಂದ ಗ್ರಾಮದಲ್ಲಿ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಇಂದು ಸಂಜೆ ರಾಜ್ಯ ಹೆಲ್ತ್ ಬುಲೆಟಿನ್ನಲ್ಲಿ ವರದಿ ಪ್ರಕಾರ ಬೆಳಗಾವಿಯ ಹಿರೇಬಾಗೇವಾಡಿಯ ಕೊರೋನಾ ಸೋಂಕಿತ 80ರ ವೃದ್ಧೆ ಅಸುನೀಗಿರುವ ಘಟನೆಯೊಂದು ಬೆಳಕಿಗೆ ಬರ್ತಾ ಇದ್ದು, P279 ನಂಬರ್ನ ಕೊರೋನಾ ಪೀಡಿತ ವ್ಯಕ್ತಿ ಇಂದು ಜಿಲ್ಲಾಸ್ಪತ್ರೆಯಲ್ಲಿ ಅಸುನೀಗಿದ್ದು ಇದು ಜಿಲ್ಲೆಯ ಮೊದಲ ಕೊರೋನಾ ಸಾವು ಆಗಿದೆ. ಈಗ ಕುಂದಾನಗರಿಯಲ್ಲಿ ಕೊರೋನಾ ಛಾಯೆ ಆವರಿಸಿದ್ದು ಈಗ ಎಲ್ಲ ಜನರಲ್ಲಿ ಭಯಭೀತಿ ವಾತಾವರಣ ಸೃಷ್ಟಿಸಿದಂತಾಗಿದೆ. ಕಿಲ್ಲರ್ ಕೊರೋನಾ ವೈರಸ್ ತಡೆಗಟ್ಟುವ ಸಲುವಾಗಿ ಪಟ್ಟಣದಲ್ಲಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ಮನೆ ಮಠ ಬಿಟ್ಟು ಹಗಲು ಇರುಳು ಎನ್ನದೆ ಕೆಲಸ ಮಾಡುತ್ತಿರುವ ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲೂಕಿನ ಮುದಗಲ ಪಟ್ಟಣದ ಪುರಸಭೆ ಪೌರ ಕಾರ್ಮಿಕರಿಗೆ ಜೀವನ ದೀಪ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘದ ವತಿಯಿಂದ ಇಂದು ಆಹಾರ ಧಾನ್ಯವನ್ನು ವಿತರಣೆ ಮಾಡಲಾಗಿದೆ. ಇದೇ ವೇಳೆ ಸಹಕಾರ ಸಂಘದ ಸದಸ್ಯರಾದ ಪರಶುರಾಮ್ ಕಟ್ಟಿಮನಿ, ನಾಗರಾಜ್, ಮುಖ್ಯಾಧಿಕಾರಿ ನರಸಿಂಹಮೂರ್ತಿ ಕೂಡ ಉಪಸ್ಥಿತರಿದ್ದರು. ಕೊರೋನಾ ವೈರಸ್ ವಿರುದ್ಧ ತಮ್ಮ ಅಮೂಲ್ಯವಾದ ಸೇವೆ ಸಲ್ಲಿಸುತ್ತಿರುವ ವೈದ್ಯಕೀಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮತ್ತು ಪೌರ ಕಾರ್ಮಿಕರು ಸೇರಿದಂತೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಬಹುಮುಖ್ಯವಾಗಿ ಬಡವರಿಗೆ ವೃದ್ಧಾಶ್ರಮದಲ್ಲಿರುವ
ಅಲೆಮಾರಿ ಜನಾಂಗ ಮತ್ತು ನಿರ್ಗತಿಕರಿಗೆ ನಿರ್ಭಯಾ ಮಹಿಳಾ ಸಮಸ್ಯೆಗಳ ನಿರ್ಮೂಲನಾ ಸಂಸ್ಥೆಯ ಅಧ್ಯಕ್ಷೆ ಮಂಜುಳಾ ಮೇರಾಕರ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕುಮಾರ್ ಭೋವಿ ಸಿದ್ದಾಮಾರ್ ಅವರು ಯಾರ ಸಹಾಯವೂ ಇಲ್ಲದೆ ತಮ್ಮ ಸ್ವಂತ ಖರ್ಚಿನಿಂದ ಸತತವಾಗಿ 21 ದಿನಗಳ ಕಾಲ ಮೊದಲನೇ ಹಂತದ ಲಾಕ್ಡೌನ್ ಸಮಯದಲ್ಲಿ ಉಚಿತವಾಗಿ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನ ಅದೇ ರೀತಿ ಊಟದ ವ್ಯವಸ್ಥೆಯನ್ನ ಕೂಡ ವಿತರಿಸಿ ನಿರ್ಭಯಾ ಮಹಿಳಾ ಸಮಸ್ಯೆಗಳ ನಿರ್ಮೂಲನಾ ಸಂಸ್ಥೆ ಬಾಗಲಕೋಟೆ ಜಿಲ್ಲೆಯವರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ಭಯಾ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸುಡು ಬಿಸಿಲೆನ್ನದೆ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೆ ತಮ್ಮ ಕುಟುಂಬಗಳನ್ನು ತೊರೆದು ಜನರ ರಕ್ಷಣೆಗಾಗಿ ಕೊರೋನಾ ವೈರಸ್ ಬಗ್ಗೆ ನಿಯಂತ್ರಣ ಮೂಡಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಇನ್ನು ಚಿಕ್ಕೋಡಿ ಪೊಲೀಸ್ ಅಧಿಕಾರಿಗಳು ಕೂಡ ಜನರಿಗೆ ಸ್ಪಂದನೆ ನೀಡುತ್ತಾ ಮಾನವೀಯತೆಯಿಂದ ಗೌರವಿಸುತ್ತಾ ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಲಾಕ್ಡೌನ್ ಕಾರ್ಯ ಮುಂದುವರೆಸಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಮಹಾಮಾರಿ ಕೊರೋನಾ ವೈರಸ್ನಿಂದ ಜನರ ರಕ್ಷಣೆಗಾಗಿ ವೈದ್ಯರು ಹಾಗೂ ಪೊಲೀಸ್ ಅಧಿಕಾರಿಗಳು ಬಿಡುವಿಲ್ಲದೆ ಕೆಲಸವನ್ನ ಮುಂದುವರೆಸಿದ್ದಾರೆ. ಇವರು ಮಾಡುತ್ತಿರುವ ಕಾರ್ಯಕ್ಕೆ ನಮ್ಮದೊಂದು ನಮನ. ಮಹಾಮಾರಿ ಕೊರೋನಾ ವೈರಸ್ನಿಂದಾಗಿ ಜನರ ರಕ್ಷಣೆಗಾಗಿ ವೈದ್ಯರು ಹಾಗೂ ಪೊಲೀಸ್ ಅಧಿಕಾರಿಗಳು ಬಿಡುವಿಲ್ಲದೆ ಕೆಲಸವನ್ನ ಮುಂದುವರೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಶಾಸಕ ಆನಂದ್ ನ್ಯಾಮಗೌಡ ಇವರು ಜಮಖಂಡಿ ಮತಕ್ಷೇತ್ರದ ರೈತರು ಬೆಳೆದ ಕಾಯಿಪಲ್ಲೆ ಸೊಪ್ಪುಗಳನ್ನ ಇತ್ಯಾದಿಗಳನ್ನ ಖರೀದಿ ಮಾಡಿಕೊಂಡು ರೈತರ ತೋಟಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನ ವಿಚಾರಿಸಿ ಅವರ ಸಂಕಷ್ಟಗಳನ್ನ ಆಲಿಸಿ ನಂತರ ರೈತರು ಬೆಳೆದ ಕಾಯಿಪಲ್ಲೆ ಸೊಪ್ಪುಗಳನ್ನ ಖರೀದಿಸಿದ್ದಾರೆ. ಈ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ರೈತರಿಗೆ ಭರವಸೆಯನ್ನ ನೀಡಿದ ಶಾಸಕ ಆತ್ಮಧೈರ್ಯವನ್ನ ತುಂಬಿದ್ದಾರೆ. ಇನ್ನು ರೈತರು ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಯಲ್ಲೇ ಮಾರಾಟವಾಗುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಬೆಳೆಗಳನ್ನ ಕಾಯಿಪಲ್ಲೆ ಸೊಪ್ಪುಗಳನ್ನ ರೈತರಿಂದ ನೇರವಾಗಿ ಖರೀದಿ ಮಾಡಿ ಜಮಖಂಡಿಯಲ್ಲಿ ಇರತಕ್ಕಂತಹ ಬಡಜನರಿಗೆ ಮತ್ತು ಪ್ರತಿಯೊಂದು ಮನೆ ಮನೆಗೆ ಉಚಿತವಾಗಿ ಕೊಡತಕ್ಕಂತಹ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಯೋಜನೆ ಮೂಲಕ ರೈತರಿಗೆ ಹಾಗೂ ಬಡವರಿಗೆ ಅನುಕೂಲವಾಗುತ್ತದೆ ಎಂದು ಶಾಸಕ ಆನಂದ್ ನ್ಯಾಮಗೌಡ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜಮಖಂಡಿ ನಗರದಲ್ಲಿ ಇರತಕ್ಕಂತಹ ಸ್ಲಮ್ ನಿವಾಸಿಗಳಿಗೆ, ಬಡವರಿಗೆ, ಯಾರು ನಿರ್ಗತಿಕರಿದ್ದಾರೆ, ಯಾರು ದಿನಗೂಲಿ ಮಾಡದೆ ಅವರು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಹ ಕುಟುಂಬಗಳಿಗೆ ಇದನ್ನು ಉಚಿತವಾಗಿ ಅವರು ಮನೆಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಇವತ್ತಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಎರಡು ರೀತಿ ಲಾಭ ಇದೆ. ಏನಪ್ಪಾ ಅಂತಂದರೆ, ಒಂದು ರೈತರಿಗೆ ನಾವು ಮಾರುಕಟ್ಟೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಂಗೆ ಆಗ್ತದೆ. ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಖರೀದಿ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೊಟ್ಟಂಗಾಗ್ತದೆ. ಇನ್ನೊಂದು ಕಡೆ ಯಾರಿಗೆ ಬಡವರಿಗೆ ಕೊಂಡ್ಕೊಳ್ಳುವಂಥ ಶಕ್ತಿ ಇಲ್ಲ ಅವರಿಗೆ ನಾವು ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಜಮಖಂಡಿ ನಗರದಲ್ಲಿ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಬದನೆಕಾಯಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಬಟಾಟೆ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಇಂಥ ಹಲವಾರು ತರಕಾರಿ ವಸ್ತುಗಳನ್ನು ನೇರವಾಗಿ ರೈತರಿಂದ ಖರೀದಿ ಮಾಡಿಕೊಂಡು ಬಡವರಿಗೆ ಹಂಚ್ತಕ್ಕಂಥ ಕೆಲಸ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಜಿಆರ್ ಗ್ರೂಪ್ ಸಿಂದಗಿ ಅಭಿಮಾನಿ ಬಳಗದಿಂದ ದಿನಸಿ ವಸ್ತುಗಳು ಮತ್ತು ಕಿಟ್ ಹಾಗೂ ಮಾಸ್ಕ್ ವಿತರಿಸಲಾಗಿದೆ. ಚಿಕ್ಕ ಸಿಂದಗಿಯಲ್ಲಿ ಶಿವಾನಂದ ಎಂ ಪಾಟೀಲ್, ಜಿಆರ್ ಗ್ರೂಪ್ ಧಾರವಾಡ ಇವರ ಅನುಪಸ್ಥಿತಿಯಲ್ಲಿ ಕಾರ್ಯಕರ್ತರು ದಿನಸಿ ವಸ್ತುಗಳನ್ನು ಹಾಗೂ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಾರೆ. ಇದೇ ವೇಳೆ ಶಿವಾನಂದ ಪಾಟೀಲ್, ಸೋಮಜಾಳ್ ಜಿಆರ್ ಗ್ರೂಪ್ ಧಾರವಾಡ ಇವರು ಸಿಂದಗಿ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ಬಡ ಕುಟುಂಬದವರಿಗೆ ದಿನಸಿ ವಸ್ತುಗಳ ಕಿಟ್ಗಳನ್ನು ವಿತರಿಸಿದ್ದಾರೆ. ಇವರ ಅನುಪಸ್ಥಿತಿಯಲ್ಲಿ ಕಾರ್ಯಕರ್ತರಾದ ಪರಮಾನಂದ ಬಗಲಿ, ಭೀಮನಗೌಡ ಪಾಟೀಲ್, ಶಂಕರಗೌಡ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬಡ ಕುಟುಂಬಗಳಿಗೆ ಯುವ ದಲಿತ ಸಮಿತಿ ವತಿಯಿಂದ 50ಕ್ಕೂ ಹೆಚ್ಚು ಆಹಾರ ಕಿಟ್ಗಳನ್ನು ಯುವ ದಲಿತ ಸಮಿತಿಯ ಸಂಸ್ಥಾಪಕ ಸಿದ್ದು ಕನಮಡ್ಡಿ ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುಳಾ ರಾಮಗಾನಟಿ ನೀಡಿದರು. ಕೊರೋನಾ ಮಾರಕ ಸೋಂಕಿನಿಂದ ದೇಶದಲ್ಲಿ ಲಾಕ್ಡೌನ್ ಘೋಷಿಸಿದೆ. ಇದರಿಂದ ಬಡವರು, ಕೂಲಿ ಕಾರ್ಮಿಕರು ಆಹಾರಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಉಳ್ಳವರು ಬಡವರ ನೆರವಿಗೆ ನಿಲ್ಲಬೇಕು, ಸಂಕಷ್ಟದಲ್ಲಿ ಇರುವ ಬಡವರಿಗೆ ತಮ್ಮಿಂದ ಆದ ಸಹಾಯವನ್ನ ಮಾಡಬೇಕು, ಜನರು ಸಹ ಲಾಕ್ಡೌನ್ ನಿಯಮಗಳನ್ನು ಪಾಲಿಸುವ ಹೋರಾಟ ಮಾಡಬೇಕಾಗಿದೆ. ಗೋಕಾಕ್ ನಗರದ ಬಡವರಿಗೆ ತಮ್ಮಿಂದಾಗಿ ಯುವ ದಲಿತ ಸಮಿತಿ ಸಹಾಯ ಮಾಡುತ್ತಿದ್ದಾರೆ. ಇವರ ಸಹಾಯ ಮನೋಭಾವ ಶ್ಲಾಘನೀಯವಾಗಿದ್ದು ಎಂದು ಯುವ ದಲಿತ ಸಮಿತಿಯ ಕಾನೂನು ಸಲಹೆಗಾರ ದೀಪಕ್ ಕೊಟಬಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈಶ್ವರ್ ಮಾರುತಿ ಗೂಡಜ್, ದಲಿತ ಮುಖಂಡ ಸತ್ಯಜಿತ್ ಕರವಾಡಿ, ರಾಜು ಹುಚ್ಚನ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಕೊರೋನಾ ವೈರಸ್ ಮಹಾಮಾರಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿ ಆರೋಗ್ಯ ಪ್ರಪಂಚದಲ್ಲಿ ಸಾವಿನ ಬೀಜವನ್ನೇ ಬಿತ್ತುತ್ತಿದೆ. ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಗ್ರಾಮವು ಈ ಕೊರೋನಾ ವೈರಸ್ ಹಾಟ್ಸ್ಪಾಟ್ ಆಗಿ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿ ಈ ಗ್ರಾಮದ ಜನತೆ ಕ್ಷಣಕ್ಷಣವೂ ಸಹ ಆತಂಕದಿಂದ ಜೀವನ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗ್ರಾಮದಲ್ಲಿ ದಿನೇ ದಿನೇ ಕೊರೋನಾ ಮಹಾಮಾರಿಯ ಸೋಂಕು ಹರಡುತ್ತಿದ್ದು ಇಲ್ಲಿಯವರೆಗೂ ಈ ಗ್ರಾಮದ ಒಂದೇ ಕುಟುಂಬದ 5 ಜನರಿಗೆ ಕೊರೋನಾ ಶಂಕೆ ಇರುವುದು ದೃಢಪಟ್ಟಿದ್ದು ಇಡೀ ಗ್ರಾಮವೇ ಸಂಪೂರ್ಣವಾಗಿ ಸೀಲ್ ಡೌನ್ ಆಗಿದೆ. ಇನ್ನು ಈ ಗ್ರಾಮದಲ್ಲಿ ಸ್ಥಳೀಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜು ಅಂಬಿಗೇರ್ ಅವರಂತೂ ತಮ್ಮ ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನ ಮಾಡಿ ಇಡೀ ಗ್ರಾಮದ ಗಲ್ಲಿ ಗಲ್ಲಿಗೂ ಸಂಚಾರ ಮಾಡಿ ಕೊರೋನಾ ವೈರಸ್ ತಡೆಗಟ್ಟುವುದಕ್ಕೆ ಸಾಕಷ್ಟು ಅರಿವು ಮೂಡಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಹಿರೇಬಾಗೇವಾಡಿ ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನೀತಾ ಅವರಂತೂ ಆಸ್ಪತ್ರೆಯಲ್ಲಿ ಬೀಡು ಬಿಟ್ಟು ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆ ನಡುವೆಯೂ ಇರುವ ಸಿಬ್ಬಂದಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರ ಜೊತೆ ಸೇರಿ ವಿಶೇಷ ಕಾಳಜಿ ವಹಿಸಿ ಇಡೀ ಗ್ರಾಮವೇ ಸಾಕಷ್ಟು ಸ್ವಚ್ಛತೆಯ ಜೊತೆ ಜೊತೆಗೆ ಕೊರೋನಾ ವೈರಸ್ ತಡೆಗಟ್ಟುವುದಕ್ಕೆ ಸಾಕಷ್ಟು ಅರಿವನ್ನ ಮೂಡಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಈ ಗ್ರಾಮವು ಸದಾ ಗಿಜಿಗುಡುತ್ತಿತ್ತು. ಆದರೆ ಈ ಕೊರೋನಾ ವೈರಸ್ ಮಹಾಮಾರಿ ಇಡೀ ಗ್ರಾಮಕ್ಕೆ ಅಪ್ಪಳಿಸಿ ಇಡೀ ಜಿಲ್ಲೆಯ ಹಾಟ್ಸ್ಪಾಟ್ ಆಗಿದ್ದೇ ತಡ ಕ್ಷಣ ಕ್ಷಣಕ್ಕೂ ಜನಜೀವನ ವ್ಯವಸ್ಥೆ ಆತಂಕದಿಂದ ಜೀವನ ಮಾಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಎಸ್ಐ ಟಿವಿ ತಂಡ ಭೇಟಿ ಕೊಟ್ಟು ಇಲ್ಲಿನ ಜನಜೀವನ ವ್ಯವಸ್ಥೆ ಹಾಗೂ ಇಲಾಖೆಗಳು ಕೈಗೊಂಡಿರುವ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಸಮಗ್ರವಾದ ವರದಿಯನ್ನ ತಯಾರು ಮಾಡಿದೆ. ಹಿರೇಬಾಗೇವಾಡಿಯಲ್ಲೇ ಒಂದು ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ಇದೆ ಕೊರೋನಾ ವೈರಸ್, ಯಾವ ರೀತಿ ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ಇಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನೀತಾ ಅವರು ಸಿಕ್ಕಿದ್ದಾರೆ. ಬನ್ನಿ ವಿಶಕ್ರೆ, ಅವ್ರ ಹತ್ರ ಕೆಲವು ಅಭಿಪ್ರಾಯಿಸ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್, ಈಗ ತಾವು ಇಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು, ಯಾವ ರೀತಿ ಇದು ನಡೆದಿದೆ ಮೇಡಮ್ ಇಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಅರಿವು? ಈಗ ನಾವು ನಮ್ಮ ಹಾಸ್ಪಿಟಲ್ ವತಿಯಿಂದ ಒಂದು 43 ಟೀಮ್ ಮಾಡಿದ್ದೇವೆ. 43 ಟೀಮ್ ಮಾಡಿದ್ದೇವೆ. ಮತ್ತು ಇಲ್ಲಿ 3 ಕಿಲೋಮೀಟರ್ ಇನ್ ಕಂಟೈನ್ಮೆಂಟ್ ಝೋನ್ ಐತಿನ, ಅದೇ ಎಲ್ಲ ಕಡೆ ನಮ್ಮ ಟೀಮ್ ಅಂಗನವಾಡಿ ವರ್ಕರ್, ಆಶಾ ವರ್ಕರ್, ANM ಮತ್ತು ನಮ್ಮ ಹಾಸ್ಪಿಟಲ್ ಸ್ಟಾಫ್ ಎಲ್ಲರೂ ಹೌಸ್ ಟು ಹೌಸ್ ಸರ್ವೆ ಮಾಡ್ತಾ ಇದ್ದಾರೆ. ಹೌಸ್ ಟು ಹೌಸ್ ಸರ್ವೆ ಮಾಡಿ ಅವರು ಸಸ್ಪೆಕ್ಟೆಡ್ ಕೇಸ್ ಕಂಡು ಹಿಡಿದು ನಮ್ಮ ಕಡೆ ಇಲ್ಲಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನಾವು ನನಗೂ ಸಸ್ಪೆಕ್ಟೆಡ್ ಕೇಸ್ ಆಫ್ ಕೊರೋನಾ ಇನ್ನು ಕಂಡು ಬಂದ ನಂತರ ನಾನು ಬಿಮ್ಸ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದ್ದೇನೆ. ಉಳ್ಕಿತ್ ನಾರ್ಮಲ್ ಕೇಸಸ್ ಇಲ್ಲೇನು ನಾವು ಟ್ರೀಟ್ ಮಾಡ್ತಾ ಇದ್ದೇವೆ. ಮತ್ತು ಒಂದು ನಾವು ಬಸವನಗರ ಅಲ್ಲೇ ಜಾಸ್ತಿ ಕೇಸಸ್ ಬರೋದ್ರಿಂದ ಅಲ್ಲೇ ನಾವು ಡೈಲಿ ನಮ್ಮ ಮೆಡಿಕಲ್ 2 ಟೀಮ್ ಮಾಡಿದ್ದೇವೆ. ಡೈಲಿ ಅಲ್ಲೇ ಸ್ಕ್ರೀನಿಂಗ್ ಮಾಡ್ತಾ ಇದ್ದೇವೆ. 2 ಮೆಡಿಕಲ್ ಟೀಮ್ ಐತಿ, ಅವರು ಹೌಸ್ ಟು ಹೌಸ್ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಫ್ಯಾಮಿಲೀಸ್ ಒಳಗೆ ಎಲ್ಲ ಮೆಂಬರ್ಸನ್ನು ಥರ್ಮಲ್ ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲೇನೋ ನಮ್ಮ ಹಾಸ್ಪಿಟಲ್ ಒಳಗೂ ನಾವು ಪ್ಯೂವರ್ ಕ್ಲಿನಿಕ್ ಹೇಳಿ ಮಾಡ್ತಾ ಇದ್ದೇವೆ, ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ಹಾಸ್ಪಿಟಲ್ ಒಳಗೆ ಯಾವ್ಯಾವ ರೋಗಿ ಬರ್ತಾವೆ, ಅವ್ರಿಗೆ ಏನು ಫೀವರ್ ಇದ್ದ ನಂತರ, ಎಲ್ಲ ಥರ ಕೊರೋನಾ ಸಸ್ಪೆಕ್ಟೆಡ್ ಏನು ಸೈನ್ಸ್ ಸಿಂಪ್ಟಮ್ಸ್ ಇದ್ದ ನಂತರ ನಾವು ಅದು ಬೆಳಗಾವಿಗೆ ರೆಫರ್ ಮಾಡ್ತಾ ಇದ್ದೇವೆ. ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಆದೇಶದ ಮೇರೆಗೆ ಹಿರೇಬಾಗೇವಾಡಿ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ, ಈ ಮೂಲಕ ಗ್ರಾಮದ ಬಸವನಗರದಲ್ಲಿರುವ ಗುರುರಾಜ್ ಸನ್ ಆಫ್ ಜೈರುದ್ದೀನ್ ಭಗವಾನ್ ಹಾಗೂ ತಂದೆಯಾದ ಜೈರುದ್ದೀನ್ ಭಗವಾನ್, ತಾಯಿಯಾದ ಮಮತಾಜ್ ಭಗವಾನ್, ಅಣ್ಣನಾದ ಶಹಬಾಜ್ ಭಗವಾನ್, ಈತ ಕುಟುಂಬಸ್ಥರಿಗೆ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದ್ದು, ಕಾರಣ ತಾವುಗಳು ಅವ್ರ ಜೊತೆ ಯಾರಾದರೂ ಸಂಪರ್ಕದಲ್ಲಿದ್ದರೆ ಅಂತವರು ಮುಜುಗರ ಪಡದೆ ಸ್ವತಃ ತಾವೇ ಸ್ವ ಇಚ್ಛೆಯಿಂದ ಹೋಗಿ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ, ಅಂತವರು ಏನಾದರೂ ಅವರ ಪರಿಚಯ ಏನಾದರೂ ಇದ್ದರೆ ನಿಮಗೆ ತಾವೇ ಹೋಗಿ ಖುದ್ದಾಗಿ ತಿಳಿಸಬೇಕು. ಅವ್ರ ಸಂಪರ್ಕಕ್ಕೆ ಏನಾದರೂ ನಿಮಗೆ ಗೊತ್ತಾಗಿದ್ದ ಒಳಪಟ್ಟಿದ್ದ ಇದ್ರೆ ಅದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ನೀವು ತಿಳಿಸಬೇಕು. ವಿಷಯಕ್ಕೆ ಗೊತ್ತಾಯ್ತಲ್ಲ ಏನು, ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಅಂತಕ್ಕಂಥದ್ದು ತುಂಬಾ ಕೊರೋನಾ ವೈರಸ್ನ ಹಾಟ್ ಪ್ಲೇಸ್. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ, ಅದೇ ರೀತಿ ಆರೋಗ್ಯ ಇಲಾಖೆ ಮತ್ತು ವಿವಿಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಕ್ರಮ ಕೈಗೊಂಡು ಆ ಒಂದು ಪ್ರದೇಶವನ್ನು ಸೀಲ್ ಡೌನ್ ಮಾಡಿದ್ದಾರೆ. ಅದೇ ರೀತಿ ಜನಜೀವರಿಗೆ ಸಾಕಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟು ಸಾಕಷ್ಟು ಜಾಗೃತಿಗಳನ್ನು ಮೂಡಿಸ್ತಾವ್ರೆ. ಒಟ್ಟಾರೆ ಏನಪ್ಪ ಅಂತಂದರೆ, ಈ ಒಂದು ಸಮಗ್ರವಾಗಿ ಮುಖಾಂತರ ನಾನು ಕೇಳೋದೇನಪ್ಪ ಅಂದರೆ, ಹಿರೇಬಾಗೇವಾಡಿ ಜನತೆಗೆ ದಯವಿಟ್ಟು ಈ ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಜಾಗೃತಿಯಿಂದಿರಿ.
ಸಾಕಷ್ಟು ತಡೆಗಟ್ಟುವುದಕ್ಕೆ ಸಾಕಷ್ಟು ಇಲಾಖೆಗೆ ಸಾಕಷ್ಟು ಸಹಕಾರ ಮಾಡಿ ಅಂತಕ್ಕಂಥದ್ದು ನಮ್ಮ ಎಸ್ ಎನ್ ಟಿ ವಿ ಅಭಿಪ್ರಾಯ. ಎಸ್ ಎನ್ ಟಿ ವಿ ಜೊತೆ ಬಸವರಾಜು, ನಮಸ್ಕಾರ, ಥ್ಯಾಂಕ್ ಯು. ಕೊರೋನಾ ಮಹಾಮಾರಿ ಹೆಮ್ಮಾರಿಯಿಂದಾಗಿ ರೈತರು ಬೆಳೆದ ಹಣ್ಣಿನ ಬೆಳೆಗಳಿಗೆ ಬೆಲೆ ಹಾಗೂ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಪ್ರತಿಯೊಬ್ಬ ರೈತರಿಗೂ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಕ್ಕೋಡಿ ಭಾಗದ ರಾಯಭಾಗ ಮತಕ್ಷೇತ್ರ ಹೋಬಳಿ ವ್ಯಾಪ್ತಿಯ ಬೆಳಕೂಡ ಗ್ರಾಮದ ಬಸವರಾಜ್ ಶಿವಪುತ್ರ ಕೊಟಗಿ ಎಂಬ ರೈತ 1-2 ಲಕ್ಷ ರೂಪಾಯಿ ಸಾಲ ಮಾಡಿ ತನ್ನ 1 ಎಕರೆ 32 ಗುಂಟೆ ಕಲ್ಲಂಗಡಿ ಹಣ್ಣು ಬೆಳೆ ಬೆಳೆದಿದ್ದಾರೆ. ಫಲವತ್ತಾಗಿ ಕಲ್ಲಂಗಡಿ ಹಣ್ಣು ಬಂದಿದ್ದು ಕೊರೋನಾ ಎಫೆಕ್ಟ್ನಿಂದಾಗಿ ಗೋವಾ ಹಾಗೂ ಮಹಾರಾಷ್ಟ ರಾಜ್ಯಗಳಿಗೆ ಸಾಗಾಟ ಮತ್ತು ಮಾರುಕಟ್ಟೆ ಇಲ್ಲದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಗಾದೆ ಮಾತಿನಂತಾಗಿದೆ. ಹಣ್ಣಿನ ಕಟಾವಿನ ಅವಧಿ ಮುಗಿದಿದ್ದರಿಂದ ಹಣ್ಣು ಒಣಗುತ್ತಿದೆ ಹಾಗೂ ಕಾಳು ಕಾಳಾಗಿ ನೆಲಕ್ಕೆ ಮಣ್ಣಾಗುತ್ತಿದೆ. ಕನಿಷ್ಠ 1 ಟನ್ಗೆ 10-15 ಸಾವಿರ ರೂಪಾಯಿ ಮಾರಾಟವಾಗುವ ಕಲ್ಲಂಗಡಿ ದರ ಈಗ ಸಹ ಕೊಳ್ಳುವವರು ಇಲ್ಲ. ಇದರಿಂದ ಬೇಸತ್ತ ರೈತ ಕಲ್ಲಂಗಡಿ ನೆಲಕ್ಕೆ ಒಡೆದು ಹಾಕುತ್ತಿದ್ದಾರೆ. ಇದರಿಂದ ಸುಮಾರು 4 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ್ದಾನೆ. ಅಲ್ಲದೆ ಬೆಳಕುಡ ಗ್ರಾಮದ ಕಲ್ಲಂಗಡಿ ಬೆಳೆ ಬೆಳೆದ 10 ರೈತರು ಸಂಕಷ್ಟಕ್ಕೆ ಸಿಲುಕಿ 1,00,000 ರೂಪಾಯಿ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಈ ಕುರಿತು ಜಿಲ್ಲಾಡಳಿತ ಹಾಗೂ ತಾಲೂಕಾ ಆಡಳಿತ ಅಧಿಕಾರಿಗಳು ಮತ್ತು ಈ ಭಾಗದ ಜನಪ್ರತಿನಿಧಿಗಳು ಬಂದು ಸೂಕ್ತ ಸರ್ವೆ ಮಾಡಿ ಬೆಳೆಗಾಗಿ ಮಾಡಿದ ಖರ್ಚು ಹಣ ಒದಗಿಸಿಕೊಡಬೇಕೆಂದು ರೈತರು ಮನವಿಯನ್ನ ಮಾಡಿದ್ದಾರೆ. ನೋಡ್ರಿ, ಇಷ್ಟೆಲ್ಲ ಕಲ್ಲಂಗಡಿ ಹಾಕಿವಿ, ಬೆಳೆ ಮಾಡಿವಿ, ಸಾಲ ತೆಗೆದು ಮಾಡಿರ್ತೀವಿ, ನಮಗೆ ಏನು ಇತರದ ಬಗ್ಗೆ ಲಾಭ ಸಿಗ್ತಾ ಇಲ್ಲ. ಹೋದ ವರ್ಷ ಸಿಎಂ ಅವ್ರು ಹೇಳಿದ್ರು ರೈತರಿಗೆ ಯಾವುದೇ ಥರ ತೊಂದರೆ ಆಗಲ್ಲಂಗೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಆದರೂ ಈ ಸಲ ಇಷ್ಟೆಲ್ಲ ಮಾಡಿದ್ರೂ ನಮಗೆ ಯಾರೂ ಅಧಿಕಾರಿಗಳು ಬಂದಿಲ್ಲ, ಕೃಷಿ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಈ ಥರ ಎಲ್ಲ ನಾವು ಸಾಲ ಅಂತೂ ಕಂಡಾಪಟ್ಟಿ ಮಾಡಿರ್ತೀವಿ. ಈಗ ಏನಾಗೈತೆ ಅಂದ್ರೆ ಇದಕ್ಕೆ ನಮ್ಗೆ ಇಳುವರಿ ಸಿಗ್ಲಿಕ್ಕಂದ್ರೆ ನಮಗೆ ಇದ್ರದ್ದು ಏನು ಲಾಭ ಬರ್ಲಿಕ್ಕಂದ್ರೆ ನಾವು ಆತ್ಮಹತ್ಯೆ ಮಾಡೋ ಪರಿಸ್ಥಿತಿನೂ ಬರ್ತೈತಿ. ಇಷ್ಟೆಲ್ಲ ನಾವು ವರ್ಷನತಿ ಮಾಡಿರ್ತೀವಿ, ನಮ್ಗೆ ಏನೂ 1 ರೂಪಾಯಿನೂ ಲಾಭ ಇಲ್ಲ, ಎಲ್ಲ ಹೊಲದಲ್ಲೇ ಲಾಸ್ ಆಗಿ ಹೊಂಟೈತಿ. ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು ಅನ್ನೋ ನಮಗೆ ಒಂದು ತೋರಿಸ್ತಾ ಇಲ್ಲ ಈಗ ರೈತರಿಗೆ. ಇದು ಒಂದೇ ಥರ ಬೆಳೆಯಲ್ಲ, ನಮಗೆ ಎಲ್ಲದರಿಂದನೂ ನುಕ್ಸಾನ್ ಐತಿ ಈ ಸಲ ರೈತರಿಗೆ. ಕಲ್ಲಂಗಡಿ ಅಂತೂ ಎಲ್ಲ ನಾವು ದಂಡಿಗೆ ಉಗಿಬೇಕಾಗೈತಿ. ಎಲ್ಲ ಇದು ಈ ಹಾಳಿ ಹಾಕಿದ ಈ ಥರ ಬೀಜದ ಔಷಧದ ಏನು ನೋಡಿದ್ರೆ ನಮಗೆ ಈ ವರ್ಷ ಅಂತೂ ಏನೂ ಲಾಭ ಇಲ್ಲ. ಇದರಿಂದ ಏನಾರೇ ಸೂಕ್ತ ಕರ್ಮ ಕೈಗೊಳ್ಬೇಕವ್ರ, ಏನಾದರೂ ಇದಕ್ಕೆ ಪರಿಹಾರ ಕೊಡಬೇಕು ಗೌರ್ಮೆಂಟ್ದಿಂದ. ಇದನ್ನು ಮಾಡಲಿಕ್ಕಂದ್ರೆ ನಾವು ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಬರ್ತೈತಿ. ಈ ಸಲ ಅಂತೂ ನಮಗೆ ಯಾರೂ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಇದಕ್ಕೆ ಏನಾದರೂ ಅವ್ರ ಸಹಾಯ ಮಾಡ್ಬೇಕಂತೇಳಿ ಗೌರ್ಮೆಂಟ್ ಕೇಳ್ಕೊತೈತಿ. ಈ ಭಾಗದ MLA ಅವ್ರು ಏನಾದರೂ ಈ ಕಡೆ ಬಂದು ಗಮನ ಹರಿಸಿದ್ದಾರೆ? ಯಾರೂ ಬಂದಿಲ್ಲ ಸರ್ ಇಲ್ಲಿವರೆಗೂ, ಇನ್ನೂ ಯಾರೂ ಬಂದಿಲ್ಲರಿ, ಯಾರೂ ಬಂದಿಲ್ಲ. ಗ್ರಾಮ ಪಂಚಾಯತಿ ಅವ್ರು ಬಂದಿಲ್ಲ, ಯಾರೂ ಬಂದಿಲ್ಲ. ನಾವು ಎಷ್ಟೇ ಇದು ಮಾಡಿದ್ರೂ ಯಾರೂ ಒಬ್ಬರು ಇಲ್ಲಿ ಬಂದಿಲ್ಲ. ಇಷ್ಟೆಲ್ಲ ನಾವು ಇಷ್ಟೆಲ್ಲ ಖರ್ಚು ಮಾಡೀವಿ, ಇದೆಲ್ಲ ಸಿಗ್ಲಿಕ್ಕಂತಂದ್ರೆ ನಮ್ಗೆ ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಸರ್. ಸರ್, ಇದು 1 ಎಕರೆ 30 ಗುಂಟೆ ಇದ್ರಿ ಸರ್, ಇದಕ್ಕೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡೇನ್ರಿ, ಬೋರಾ ಅದೆಲ್ಲ ಖರ್ಚು ಇಡಿದ್ರೆ. ಇದು ಯಾವುದೋ ನಮಗೆ ಪರಿಹಾರ ಇದನ್ನಾಗಿಲ್ಲ ರೀ. ಈ ಬರಿ ಬೆಳೆ ಫಲವತ್ತಾಗಿ ಬಂದಿದೆ ಅಂತ, ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಸರ್, 25-30 ಟನ್ ಇಳುವರಿ ಬೆಳೆದ್ರಿ. ಆದ್ರೆ ಇದಕ್ಕೆ ಸರಿಯಾದ ಸೂಕ್ತ ಇದನ್ನಿಲ್ಲ ರೀ ಮಾರುಕಟ್ಟೆ ರೀ. ಇಲ್ಲಿ ಪೊಲೀಸ್ನ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ, ಕೃಷಿ ಸಚಿವರು ಅವರವರೇ ಮಾರುಕಟ್ಟೆ ಹೋಗ್ತಾರೆ, ಅಲ್ಲಿ ಪೊಲೀಸ್ ಅವ್ರು ಬಿಡಾಗ್ತಾ ಇರಲಿಲ್ಲ ರೀ. ಅಲ್ಲಿ ಮತ್ತೆ ಕಸ್ಟಮರ್ ಬರ್ತಾ ಇಲ್ಲ ರೀ, ಮತ್ತೆ ಇದು 10 ಗಂಟೆ ಇಟ್ಟು ಕಪ್ಸಂಗಿಲ್ಲ ಸರ್. ನಾವು ಅಟ್ಟ ಗಾಡಿ ಮೇಲೆ ಹೋಗೋದ್ರಿಂದ ಕವರ್ ಆಗಿಲ್ಲ ಸರ್. ಅದಕ್ಕೆ ತಾವ ಸರ್ಕಾರ ಏನ್ರಿ ಇದಕ್ಕೆ ಪರಿಹಾರ ಇದನ್ನ ಮಾಡ್ಬೇಕಾಗಿದ್ರಿ ಸರ್? ಈ ಮತ್ತೆ ಇದಕ್ಕೆ ನಮಗೆ ಇದ್ರ ಬಗ್ಗೆ ಏನು ಕಣಬಿಡಿ ಸಾಲ ಇದ್ರಿ ಸರ್? ಇದ್ರ ಬದಲ ಕೃಷಿ ತೋಟಗಾರಿಕೆ ಇಲಾಖೆ ಆಗಲ್ರಿ, ಕೃಷಿ ಇಲಾಖೆಯವರು ಇದ್ರ ಬದಲು ಏನರ ಪರಿಹಾರ ಇದನ್ನ ಮಾಡ್ಬೇಕ್ರಿ, ಅವ್ರಿಗೆ ಕ್ರಮ ತಗೋಬೇಕಂತ ಕೇಳ್ಕೊತೀವಿ. ನಮ್ದೆಲ್ಲ ಬೆಳೆ ನಾಶ ಇದ್ರಿ ಸರ್, ಎಲ್ಲ ದಂಡಿ ಹೊಟ್ಟೆವ್ರಿ ಸರ್ ಎಲ್ಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಏನು ಒಂದು ನಾಗರಮನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಒಂದು ರೈತರು ಬೆಳೆದಂಥ ಬೆಳೆ ಕಡಂಗಲಿ ಹಣ್ಣು, ಇದೀಗ ಸುಮಾರು 1 ಎಕರೆ 1.5 ಎಕರೆ ತೀರ ಹಾಳಾಗಿದ್ದು ಇದೀಗ ರೈತರ ಕಣ್ಣೀರು ಕೇಳೋರು ಯಾರು ಗತಿ ಇಲ್ಲದಂತಾಗಿದೆ. ಇಲ್ಲಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಯಬಾಗ್ ಕ್ಷೇತ್ರ DM ಐಹೊಳಿ ಅವರು ಕೂಡ ಇತ್ತು ಗಮನ ಹರಿಸಿಲ್ಲ. ಅದೇ ರೀತಿ ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳು ಕೂಡ ಇತ್ತು ಗಮನ ಹರಿಸಿಲ್ಲ. ಈಗ ಒಂದು ರೈತರ ಗೋಳು ತೀರಾ ಅತಿ ಕಡು ಬಡವರಿಂದ ಇಂಥ ಬೆಳೆಗಳನ್ನು ಬೆಳೆದಿದ್ದು ಇದೀಗ ತೀರಾ ನಷ್ಟಕ್ಕೆ ಒಳಗಾಗಿದೆ. ಇದನ್ನು ಕುರಿತು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡು ಇದು
ಪರಿಹಾರ ಒದಗಿಸಿಕೊಡ್ತಂತ ಕಾದು ನೋಡಬೇಕಾಗಿದೆ. ಅದೇ ರೀತಿ ಇದೇ ರೀತಿ ಸಾಕಷ್ಟು ಬೆಳೆಗಳು ತೀರ ಹಾನಿಯಾಗಿದ್ದು ಯಾವುದೇ ರೀತಿ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇಲ್ಲ, ಯಾವುದೇ ರೀತಿ ಒಂದು ಮಾರುಕಟ್ಟೆಗೆ ವಾಹನಗಳು ಕೂಡ ಇದು ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ರೈತರು ಪೂರು ಕಂಗಾಲಾಗಿದ್ದು ಸೂಕ್ತ ಪರಿಹಾರ ಸರ್ಕಾರ ಒದಗಿಸಿಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಭೀಮಸೇನ್ ಕಂಬಳಿ S9 TV ಚಿಕ್ಕೋಡಿ. ಟ್ಯಾಕ್ಸಿ ಚಾಲಕರ ಸಂಘದ ಕಾರ್ಯಾಧ್ಯಕ್ಷನಾಗಿ ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿಸಿಕೊಳ್ಳುವುದು ಏನಪ್ಪ ಅಂತಂದರೆ, ಇವತ್ತು ರಾಜ್ಯಾದ್ಯಂತ ಲಕ್ಷಾಂತರ ಟ್ಯಾಕ್ಸಿ ಚಾಲಕರು ಅವರ ವಾಹನಗಳಿಗೆ ಬಾಡಿಗೆ ಇಲ್ಲದೆ ಇವತ್ತು ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದಲೂ ಸಹ ಮಳೆ ಪರಿಹಾರದ ಸಮಯದಲ್ಲೂ ಸಹ ಒಂದು ಮಳೆ ಅನಾಹುತದಿಂದ ಆದಂಥ ಅಂಥ ಸಂದರ್ಭದಲ್ಲಿ ನಾವು ವಾಹನ ಚಾಲಕರಿಗೆ ಸಾಕಷ್ಟು ಬಾಡಿಗೆ ಇಲ್ಲದೆ ಕಷ್ಟಕ್ಕೀಡಾಗಿ ಅವತ್ತು ಸಹ ಆ ಜೀವನವನ್ನು ಕಷ್ಟ ಸಮಯದಲ್ಲಿ ಕಳೆದಂತು. ಅದರಿಂದ ಸುಧಾರಿಸಿಕೊಳ್ಳುವ ಸಂದರ್ಭದಲ್ಲಿ ಕೊರೋನಾ ಬಂದು ಇವತ್ತಿಗೂ ಸಹ ನಮ್ಮ ವಾಹನ ಚಾಲಕರಿಗೆ ಯಾವುದೇ ಬಾಡಿಗೆ ಇಲ್ಲ, ಇವತ್ತು ಮನೆಯ ಕುಟುಂಬ ನಡೆಸಲಿಕ್ಕೆ ಬಹಳ ತೊಂದರೆದಾಯಕವಾಗಿದೆ. ಅಂದರೆ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ದಯವಿಟ್ಟು ಆಸಕ್ತಿ ವಹಿಸಿ ಪ್ರತ್ಯೇಕ ಒಂದು ಪ್ಯಾಕೇಜನ್ನು ಮಾಡಿ ಈ ವಾಹನ ಚಾಲಕ ಕುಟುಂಬಗಳಿಗೆ ಪ್ರತಿಯೊಂದು ತಿಂಗಳಿಗೆ 5-6 ಸಾವಿರ ರೂಪಾಯಿಗಳನ್ನು ಒಂದು ಕನಿಷ್ಠ ಆದಾಯವನ್ನು ಕೊಡಬೇಕು. ಅದರಂತೆ ನಾವು ಈಗಾಗಲೇ ಸಾಲವನ್ನು ಮಾಡಿ ಪಡೆದಂಥ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಆ ಬ್ಯಾಂಕ್ನಲ್ಲಿ ಕರತಕ್ಕಂಥ ಬಡ್ಡಿ ಅಥವಾ ಕಂತನ್ನು ಸಹ 6 ತಿಂಗಳ ಅವಧಿಗೆ ಮುಂದೂಡಬೇಕು. ಅದರಂತೆ ನಮ್ಮ ವಾಹನ ಚಾಲಕರು ಹ್ಯಾವಿ ವ್ಯಾಸೇಜ್ ಇರಲಿ ಅಥವಾ ಲೈಟ್ ಇರಲಿ ಅವ್ರಿಗೂ ಸಹ ಎಲ್ಲ ಈ ಸೌಲಭ್ಯಗಳನ್ನು ಒದಗಿಸಬೇಕು. ಇದನ್ನು ನಮ್ಮ ಟ್ಯಾಕ್ಸಿ ವಾಹನ ಚಾಲಕರಿಗೆ ವಿನಂತಿಸಿಕೊಳ್ಳುವುದೇನಪ್ಪಂದರೆ ಆಯಾ ಜಿಲ್ಲೆಯ ಅಧ್ಯಕ್ಷರುಗಳು, ಆಯಾ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲಾ ಸಚಿವರುಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಶಾಸಕರುಗಳಿಗೆ ಮನವಿಯನ್ನು ಅರ್ಪಿಸಿ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಇದಕ್ಕೂ ಸಹ ಆಯಾ ಭಾಗದ ಜಿಲ್ಲಾಧಿಕಾರಿಗಳು, ಸಚಿವರುಗಳು ನಮ್ಮ ವಾಹನ ಚಾಲಕರಿಗೆ ಬಂದಂಥ ಸಮಯದಲ್ಲಿ ಗೌರವವನ್ನು ಕೊಟ್ಟು ಅವರ ಮನವಿಯನ್ನು ಸ್ವೀಕರಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು. ಇವತ್ತು ವಾಹನ ಚಾಲಕರು ಇಲ್ಲದೆ ಇವತ್ತು ಈ ದೇಶ, ಈ ರಾಜ್ಯ ಯಾವುದೂ ನಡೀತಾ ಇಲ್ಲ. ಪ್ರತಿಯೊಂದಕ್ಕೂ ವಾಹನ ಚಾಲಕರ ಮೇಲೆ ಸೌಲಭ್ಯ, ವಾಹನ ಚಾಲಕರು ಇಲ್ಲ ಅಂತಂದರೆ ಈ ರಾಜ್ಯದಲ್ಲಿ ಯಾವುದು ಸರಕ ಸಾಮಾನ್ಯ ಆಗಲಿ, ಒಂದು ವ್ಯಕ್ತಿ ಒಂದು ಕಡೆ ಹೋಗೋದಾಗಲಿ ಯಾವುದೂ ನಡೀತಾ ಇಲ್ಲ. ಇಂಥ ಒಂದು ಮಹತ್ವದ ಜೊತೆ ಒದ್ದಂಥ ನಮ್ಮ ಕಾರ್ಮಿಕ ವರ್ಗ ವಾಹನ ಚಾಲಕರಿಗೆ ಸರ್ಕಾರದ ನ್ಯಾಯಬದ್ಧವಾದ ಬೇಡಿಕೆಯನ್ನು ಒದಗಿಸಿಕೊಡಬೇಕಂತೇಳಿ ಈ ಮೂಲಕ ಕೇಳ್ಕೊಂಡೆ. ಗೋಕಾಕ್ ತಾಲೂಕಿನ ದುಬ್ದಾಳ ಗ್ರಾಮದಲ್ಲಿ ಕರವೇ ಕಾರ್ಯಕರ್ತರಾದ ಹನುಮಂತ ಗಾಡಿವಡ್ಡರ್ ಮತ್ತು ದಿಲೀಪ್ ಗಾಡಿವಡ್ಡರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅತಿ ಕಡು ಬಡವರಿಗೆ ಅಕ್ಕಿ ಬೇಳೆ ಸೇರಿದಂತೆ ದಿನಸಿ ವಸ್ತುಗಳನ್ನು ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಮದಾರ ಸಾಬ್ ಜಗದಾಳ್, ಲಗಮನ್ನ ವಿಠಲ್ ಗಾಡಿವಡ್ಡರ್ ಸೇರಿದಂತೆ ಸುದರ್ಶನ್ ಧೇಮನ್ ಅವರು ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.